ಓಂ ಗಂ ಗಣಪತಾಯೇ ನಮಃ, ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ಪೇಪರಿನ ಮುಖಾಂತರ ಯಾವ ರೀತಿ ವಶೀಕರಣ ಮಾಡಬೇಕು, ಅವರ ಹೆಸರು ಗೊತ್ತಿದ್ರೆ ಸಾಕು, ಯಾವ ರೀತಿ ವಶೀಕರಣ ಮಾಡಬೇಕು ಎಂದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಈ ಥರ ಒಂದು ಬಿಳಿಯ ಹಾಳೆ ಇರಬೇಕು ಸ್ನೇಹಿತರೆ. ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಏಕೆ ಅಂದರೆ ಮುಂದೆ ಏನು ವೀಡಿಯೋಸ್ ಬಿಡ್ತೀನಿ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರಬೇಕು, ಹಾಗೆ ಮಾಡಿಕೊಡಿ ಸ್ನೇಹಿತರೆ. ಸ್ನೇಹಿತರೆ, ಈ ಥರ ಒಂದು ಬಿಳಿಯ ಹಾಳೆ ತಗೊಂಡು ಬಿಳಿಯ ಹಾಳೆ ಮೇಲೆ ಮೊದಲನೆಯದಾಗಿ ಓಂ ಅಂತ ಬರೀರಿ ಚಿಹ್ನೆ. ಓಂ ಅಂತ ಬರೆದು ಆದ ಮೇಲೆ ಈ ರೀತಿಯಾಗಿ ಒಂದು ಬಾಕ್ಸ್ ಮಾಡಿ ಸ್ನೇಹಿತರೆ. ನೀವು ಬಾಕ್ಸ್ ಮಾಡಿ ಆದ ಮೇಲೆ ನಾಲ್ಕು ದಿಕ್ಕಿಗೂ ಶೂಲ ಅಂದರೆ ತ್ರಿಶೂಲ ಬರೀರಿ ಸ್ನೇಹಿತರೆ. ನಾಲ್ಕು ದಿಕ್ಕಿಗೂ ತ್ರಿಶೂಲ ಬರೆದು ಆದ ಮೇಲೆ ಮೊದಲು ನಿಮ್ಮ ಹೆಸರನ್ನು ಬರೀರಿ ಸ್ನೇಹಿತರೆ. ನಿಮ್ಮ ಹೆಸರು ಬರೆದು ಪ್ಲಸ್ ಚಿಹ್ನೆ ಹಾಕಿ, ಪ್ಲಸ್ ಚಿಹ್ನೆ ಹಾಕಿ ಅವರ ಹೆಸರನ್ನು ಬರೀರಿ ಸ್ನೇಹಿತರೆ. ಹೆಸರನ್ನು ಬರೆದು ಮುಂದೆ ಈ ರೀತಿ ಮಾಡಿ ಪ್ರೀತಿ ಹಾಕಿ, ಇಲ್ಲಿ ಕೆಳಗಡೆ ಆಕರ್ಷಣ ಕುರು ಕುರು ಸ್ವಾಹ ಅಂತ ಹಾಕಿ ಸ್ನೇಹಿತರೆ. ಹಾಕಾದ ಮೇಲೆ ಇಲ್ಲೇ ಪಕ್ಕದಲ್ಲಿ ಒಂದು ಸ್ವಸ್ತಿಕ್ ಹಾಕಿ ಸ್ನೇಹಿತರೆ. ಸ್ವಸ್ತಿ ಚಿಹ್ನೆ ಬರೆದ ಆದ ಮೇಲೆ ಇದನ್ನು ಈ ರೀತಿಯಾಗಿ ಹಿಂದೆ ಮಾಡಿ ಇಲ್ಲಿ ಒಂದು ಬಾಕ್ಸ್ ಹಾಕಬೇಕು ಸ್ನೇಹಿತರೆ. ನೋಡಿ, ಬಾಕ್ಸು ಮಾಡಿ ಮೇಲೆ ನಾಲ್ಕು ಲೈನ್ ಹಾಕಬೇಕು ಸ್ನೇಹಿತರೆ. ಒಂದು ಎರಡು ಮೂರು, ನೋಡಿ, ಒಂದು ಎರಡು ಮೂರು ನಾಲ್ಕು ಬಾಕ್ಸ್ ಆಯಿತು ಸ್ನೇಹಿತರೆ. ಮತ್ತೆ ಇದಕ್ಕೆ ಶೂಲ ಹಾಕಿ, ಶೂಲ ಹಾಕಿ ನೋಡಿ ಸ್ನೇಹಿತರೆ, ಧೀಮ್ ಇದನ್ನು ಏಳು ಸಾರಿ ಬರಿಬೇಕು ಸ್ನೇಹಿತರೆ. ಧೀಮ್ ಇಲ್ಲಿ ತಮ್ 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 ಅನ್ನೋದು ಕೂಡ ಏಳು ಸಾರಿ ಇರಬೇಕು. ಮತ್ತೆ ಧೀಮ್ ಏಳು ಸಾರಿ, ತಮ್ 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 ನೋಡಿ ಸ್ನೇಹಿತರೆ, ಎಲ್ಲ ಏಳು ಏಳು ಸಾರಿ ಇದೆ ಸ್ನೇಹಿತರೆ. ನೀಟಾಗಿ ನೋಡಿ ಮತ್ತೆ ಅದು ಉಲ್ಟದಲ್ಲಿ ನೋಡಿ, ಈ ಥರ ಇದೆ. ಮೊದಲು ನಿಮ್ಮ ಹೆಸರು ಇರಲಿ ಸ್ನೇಹಿತರೆ, ಆಮೇಲೆ ಅವರ ಹೆಸರು. ಈಸ್ ಕೋಲ್ಡ್ ಮಾಡಿ ಪ್ರೀತಿ ಹಾಕಿ ಕೆಳಗಡೆ ಆಕರ್ಷಣ ಕುರುಕುರು ಸ್ವಾಹ ಅಂತ ಬರೆದು ಪಕ್ಕದಲ್ಲಿ ಸ್ವಸ್ತಿ ಚಿಹ್ನೆ ಬರೀಬೇಕು ಸ್ನೇಹಿತರೆ. ಇಷ್ಟೆಲ್ಲ ಬರೆದು ಆದ ಮೇಲೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಅರಿಶಿಣ ಮತ್ತು ಕುಂಕುಮ ಹಚ್ಚಿ ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು ಪೂಜೆ ಮಾಡಬೇಕು ಸ್ನೇಹಿತರೆ. ಅದಾದ ಮೇಲೆ ಇದನ್ನು ಹೀಗೆ ಫೋಲ್ಡ್ ಮಾಡಿ ಸ್ನೇಹಿತರೆ, ಹೀಗೆ ಫೋಲ್ಡ್ ಮಾಡಿ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ನಿಮ್ಮ ಕೈಯಲ್ಲಿ ಬಲಗೈಯಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಹೀಗೆ ಬಲಗೈಯಲ್ಲಿ ಹಿಡಿದುಕೊಂಡು ಸ್ನೇಹಿತರೆ, ನಾನೀಗ ಒಂದು ಮಂತ್ರ ಹೇಳ್ತೀನಿ. ಆ ಮಂತ್ರನ ನೀವು 1008 ಸಾರಿ ಹೇಳಬೇಕಾಗುತ್ತೆ ಸ್ನೇಹಿತರೆ. ಮಂತ್ರ ಹೀಗಿದೆ: ಓಂ ನಮೋ ಮಹಾಯಕ್ಷಿಣಿ ಅಮ್ಮುಕಿ ಮಂ ವಶಂ ಕುರು ಕುರು ಸ್ವಾಹ. ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ನಮೋ ಮಹಾಯಕ್ಷಿಣಿ ಅಮ್ಮುಕಿ ಮಂ ವಶಂ ಕುರು ಕುರು ಸ್ವಾಹ. ಈ ಥರ ಹೇಳಿ ಆದಮೇಲೆ ಈ ಪೇಪರ್ನ ತಗೊಂಡೋಗಿ ಎಲ್ಲಾದರೂ ಸ್ಮಶಾನದಲ್ಲಿ ಹೂತಾಗಿ ಬರಬೇಕು ಸ್ನೇಹಿತರೆ. ಇಲ್ಲ ಅಂದರೆ ಖಾಲಿ ಜಾಗದಲ್ಲಿ ತಗೊಂಡೋಗಿ ಹೂತಾಗಿ ಬನ್ನಿ, ಇಲ್ಲವ ಅರಿಯುವ ನೀರಿನಲ್ಲಿ ಬಿಟ್ಟುಬಿಡಿ ಸ್ನೇಹಿತರೆ.
ನಿಮ್ಮ ಕೆಲಸ ಹಾಗೆ ಆಗುತ್ತೆ ಸ್ನೇಹಿತರೆ. ಇದರಲ್ಲಿ ನಿಮಗೆ ಏನಾದ್ರೂ ಡೌಟ್ ಬಂದರೆ, ಇಲ್ಲ ಯಾವ ರೀತಿ ಮಾಡಬೇಕು ಅಂತ ಏನಾದ್ರೂ ಆಗಲ್ಲ ನಮ್ಮ ಕೈಯಲ್ಲಿ ಮಾಡೋಕ್ಕೆ, ಯಾವ ರೀತಿ ಮಾಡಬೇಕು ಅಂತ ಏನಾದರೂ ನಿಮಗೆ ಸಂಶಯ ಬಂದರೆ, ನಾನು ಡಿಸ್ಪ್ಲೇ ಮೇಲೆ ಲಾಸ್ಟಲ್ಲಿ ನನ್ನ ನಂಬರ್ನ ಕೊಡ್ತೀನಿ, ನನಗೆ ವಾಟ್ಸಪ್ ಮಾಡ್ಬೋದು ಇಲ್ಲ ಕಾಲ್ ಮಾಡ್ಬೋದು ಸ್ನೇಹಿತರೆ. ಎಲ್ರಿಗೂ ನಮಸ್ಕಾರ.